ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ, ಅತಿ ಮುಖ್ಯವಾಗಿ ಇವತ್ತು ಜಿಲ್ಲೆಯಲ್ಲಿ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯಿಂದ ನೀರು ಸರಿಯಾಗಿ ಬಾರದ ಕಾರಣ ನಿಂತ ಬೆಳೆಗಳು ಬಹಳಷ್ಟು ತೊಂದರೆ ಆಗಿರೋದ್ರಿಂದ ಕಳೆದ 15 ದಿನದಿಂದ ಮಸ್ಕಿ ಭಾಗದಲ್ಲಿಂದ ಹಿಡಿದು ರಾಯಚೂರುವರೆಗೂ, ಅದು ಮಾನ್ವಿ ಸಿರಿವಾರು ಹಾಗೂ ರಾಯಚೂರು ತಾಲೂಕುಗಳಲ್ಲಿ ಇರತಕ್ಕಂಥ ರೈತರು ಸಾಕಷ್ಟು ತೊಂದರೆಯಲ್ಲಿದ್ದು, ಈಗಾಗಲೇ ರೈತ ಸಂಘದವರು ಮತ್ತು ಎಲ್ಲ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಹಾಗೂ ಒಟ್ಟಾರೆ ಸೇರಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಗಮನ ತಂದಿದ್ದರೂ ಸಹಿತ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ವಿಫಲರಾಗಿದೆ. ಒಂದು ವಾರದಿಂದ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯ ಚೀಫ್ ಇಂಜಿನಿಯರ್ ಅವರನ್ನು ಕರೆದು ನಾನು ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಪಾಯ ನಾಯಕರು, ಆದ ನಂತರ ರೈತ ಮುಖಂಡರಾಗಿರ್ತಕ್ಕಂಥ ಚಾಮರಾಜ್ ಪಾಟೀಲ್ ಮತ್ತು ಇತರ ರೈತರು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದಂತಕ್ಕಂಥ ಸಂದರ್ಭದಲ್ಲಿ ಬಿಟ್ಟಿರುವಂಥ ನೀರು ಕೊನೆ ಭಾಗಕ್ಕೆ ಬರಬೇಕಾದ್ರೆ ಇಲಾಖೆಗೆ ರೆವಿನ್ಯೂ ಅಧಿಕಾರಿಗಳು ಕೊಪ್ಪಳ ಹಾಗೂ ರಾಯಚೂರು ರೆವಿನ್ಯೂ ಅಧಿಕಾರಿಗಳು ಸಹಕಾರ ನೀಡಿದರೆ ಮಾತ್ರ ನೀರು ಕೊನೆ ಭಾಗಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ICC ಮೀಟಿಂಗ್ನಲ್ಲಿ ಏನು ಮಾರ್ಚ್ 1 ಮಾರ್ಚ್ 31 ಒಂದು ತಿಂಗಳ ಕಾಲ ಕೇವಲ 3,000 ಕ್ಯೂಸೆಕ್ಸ್ ಮಾತ್ರ ಬಿಡಬೇಕಂತ ಮಾಡಿರ್ತಕ್ಕಂಥ ತೀರ್ಮಾನ ಇವತ್ತು ಈ ಭಾಗದ ರೈತರಿಗೆ ಶಾಪ ಆಗಿದೆ. ಸಹಜವಾಗಿ ಮಾರ್ಚ್ ತಿಂಗಳಿನಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ ಮತ್ತು ಯಾವುದೇ ಕ್ರಾಪ್ ಇದ್ದರೆ ಆ ಕ್ರಾಪ್ಗೆ ಜಾಸ್ತಿ ನೀರು ಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಪ್ಯಾಡಿಗೆ ತೆನೆ ಬೀಳ ಸಮಯ ಇರೋದ್ರಿಂದ ಹೆಚ್ಚಿನ ನೀರು ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ 500 ಕ್ಯೂಸೆಕ್ಸ್ ಕಡಿಮೆ ಮಾಡಿ ಕೇವಲ 3,500 ಕ್ಯೂಸೆಕ್ಸ್ ನೀಡಬೇಕಂತ ಮಾಡಿರುವಂಥ ನಿರ್ಣಯ ಈಗೆಲ್ಲ ಈಗಿನಿರ್ತಕ್ಕಂಥ ತೊಂದರೆಗೆ ಕಾರಣ ಆಗಿದೆ. ನಾಲ್ಕು ಸಾವಿರ ಕ್ಯೂಸೆಕ್ಸ್ ಸಹಜವಾಗಿ ಬಿಡುವಂಥ ಸಂದರ್ಭದಲ್ಲೇ ಗೇಜಸ್ ಮೇಂಟೈನ್ ಮಾಡಲಿಕ್ಕೆ ತೊಂದರೆ ಆಗಿರ್ತಕ್ಕಂಥ ವಿಷಯ ಗೊತ್ತಿದ್ದರೂ ಸಹಿತ ಈ ಕೆಳಭಾಗದ ಶಾಸಕರು ಒತ್ತಾಯಿಸಿದ ಕಾರಣ 500 ಕ್ಯೂಸೆಸ್ ಕಡಿಮೆ ಮಾಡಿರುವಂಥದ್ದು ಇವತ್ತಿನ ಪರಿಸ್ಥಿತಿಗೆ ಕಾರಣ ಆಗಿದೆ. ಇವತ್ತು ನಿಂತು ಬೆಳೆ ಅದು ಮೆಣಸಿನಕಾಯಿ ಇರ್ಬೋದು, ಹತ್ತಿ ಇರ್ಬೋದು, ಮುಖ್ಯವಾಗಿ ಪ್ಯಾಡಿ ಇರ್ಬೋದು, ಎಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ ಏನು ನಿಂತು ಬೆಳೆ ಸಾಕಷ್ಟು ಹಾಳಾಗುವಂಥ ಪರಿಸ್ಥಿತಿಗೆ ಬಂದಿದೆ.
ಕಳೆದ 10 ದಿನದಿಂದ ಎಲ್ಲ ಕಾಲುಗಳ ಮೇಲೆ ರೈತರು ಪರದಾಡ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ನಾವು ನೋಡಿದರೆ 65 ಡಿಸ್ಟ್ರಿಬ್ಯೂಟರ್ಲಿಂದ ಹಿಡಿದು ಕೆಳಗೆ 100 ಬ್ರಾಂಚ್ ತನಕ ಯಾವ ಭಾಗದಲ್ಲಿ ಕೊನೆ ಭಾಗಕ್ಕೆ ನೀರು ಹೋಗಿರಲಿಲ್ಲ. ಕೇವಲ ಮಾನ್ಯವೇ ಅಂದರೆ ಸಿರಿವಾರ ಡಿವಿಷನ್ನಲ್ಲಿ, ಕವತಾಳ ಸಬ್ ಡಿವಿಷನ್ನಲ್ಲಿ ನೀರು ಕಡಿಮೆ ಮಾಡಿ ಕೆಳಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಆದರೆ ಸಿಂಧನೂರು ಗಂಗಾವತಿ ಭಾಗದಲ್ಲಿ ನೀರು ಕಡಿಮೆ ಮಾಡುವಂಥ ಕೆನಾಲ್ಗಳು 3 ದಿವಸ ಮುಚ್ಚಬೇಕಂತ ಪ್ರಯತ್ನ ಮಾಡಿದರೆ ಅದು ಆಗಿರಲಿಲ್ಲ. ಮೇಲ್ಭಾಗದಲ್ಲಿ ಸಿಂಧನೂರು ಹಾಗೂ ಒಡ್ರಟ್ಟಿ ಡಿವಿಷನಲ್ಲಿ, ಸಿಂಧನೂರಲ್ಲಿ ಒಡ್ರಟ್ಟಿ ಡಿವಿಷನಲ್ಲಿ 3 ದಿವಸ ಬಂದ್ ಮಾಡಿ ಕೆನಾಲ್ಗಳನ್ನು ಕೊಡಬೇಕಂತ ಪ್ರಯತ್ನ ಮಾಡಿದ್ರು, ಅದು ವಿಫಲರಾಗಿದ್ದರು ಅಧಿಕಾರಿಗಳು. ಆದ ನಂತರ ಈಗ 300 ಕ್ಯೂಸಿಕ್ಸ್ ಮೊನ್ನೆಲೆ ಆತಿಲಿಂದ ಜಾಸ್ತಿ ಬಿಟ್ಟರು. ಆ 300 ಕ್ಯೂಸಿಕ್ಸು ನೇರವಾಗಿ ಈಗ ಬ್ಯಾಲೆನ್ಸ್ ರಿಸರ್ವಾಯರ್ಗೆ, ಗಣೇಕಲ್ ಬ್ಯಾಲೆನ್ಸ್ ರಿಸರ್ವಾಯರ್ಗೆ ತೆಗೆದುಕೊಂಡು ಹೋಗುವಂಥ ನಿರ್ಣಯ ತೆಗೆದುಕೊಂಡು ಇವತ್ತು 104 ಮೈಲ್ನಲ್ಲಿ 4 ಫೀಟ್ ನೀರಿದೆ ಇವತ್ತು ಬೆಳಗ್ಗೆ. ಅಲ್ಲಿ 4 ಫೀಟ್ ನೀರಿರಬೇಕಾದ್ರೆ 69 ಕೆಳಗೆ ಬರ್ತಕ್ಕಂಥ ಮಾನ್ವಿ ಸಿರಿವಾರ ಭಾಗದಲ್ಲಿ ಇವತ್ತು ಎಲ್ಲ ಕಾಲುಗಳಲ್ಲಿ ಕಡಿಮೆ ಪ್ರಮಾಣದ ನೀರು ಹೋಗ್ತಾಯಿದೆ. ಹಂಗಾಗಿ ನಿಂತ ಬೆಳೆಗಳು ಸಾಕಷ್ಟು ನುಕ್ಸಾನ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಾವು ನೋಡ್ತಾ ಇದ್ದೀವಿ. 69 ಮೈಲಿಂದ 104 ಈಗ 4 ಫೀಟ್ ಇದೆ ಬ್ಯಾಲೆನ್ಸ್ ಬಿ ಆರ್ಗೆ ಹಾಕ್ತಾ ಇದ್ದಾರೆ ಬ್ಯಾಲೆನ್ಸ್ ಇದ್ದಾರೆ ಇವತ್ತಿನ ಮಾರ್ನಿಂಗ್ ಪ್ರಕಾರ. ಸೊ ಇದರಲ್ಲಿ ನಾನು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಇಷ್ಟೇ, ಈ 4000 ಬಿಟ್ಟಾಗಲೇ ಗೇಜಸ್ ಬರ್ತಾ ಇರಲಿಲ್ಲ ಮೊದಲು. ಅದು ಇವರು ನಿರ್ಣಯನೇ ತೊಗೊಂಡ್ರೆ 500 ಕ್ಯೂಸೆಕ್ಸ್ ಈ ಮಾರ್ಚ್ ತಿಂಗಳಲ್ಲಿ 1 ತಾರೀಕಿಂದ 31 ತಾರೀಕಿವರೆಗೂ 3,500 ಕೊಡಬೇಕಂತ ನಿರ್ಣಯ ತೊಗೊಂಡು 3,500 ಬಿಡ್ತಾ ಇದ್ದಾರೆ. ಈ ಕಾರಣದಿಂದ ಇವತ್ತು ಯಾವುದೇ ಕೆನಾಲ್ನಲ್ಲಿ ರೈತರಿಗೆ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಇದು ಅವರು ತೆಗೆದುಕೊಂಡಿರ್ತಕ್ಕಂಥ ತಪ್ಪು ನಿರ್ಣಯ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಕನಿಷ್ಠ 4,000 ಕ್ಯೂಸೆಕ್ಸ್ ಬಿಟ್ಟರೆ ಮಾತ್ರ ಈ ಭಾಗದ ರೈತರಿಗೆ ನೀರು ಬರ್ತಿತ್ತು. ಅದು ನಮ್ಮೆಲ್ಲ ಶಾಸಕರಿದ್ದು, ಈ ಭಾಗದ ಶಾಸಕರಿದ್ದು ಅವರು ಅದನ್ನು ನಿರ್ಣಯ ತೆಗೆದುಕೊಳ್ಳಲು ವಿಫಲರಾಗಿದ್ದರು. ಇದು ಒಂದು ಅಂಶ. ಎರಡನೇದು, ಈ ವರ್ಷ ನವಂಬರ್ವರೆಗೂ ನೀರು ಇನ್ಫ್ಲೋ ಇತ್ತು, ಮಳೆ ಆಗಿ ಜಾಸ್ತಿ. ಸಹಜವಾಗಿ ಜನರು ರೈತರೆಲ್ಲ ಈ ಸಾರಿ ಸಾಕಷ್ಟು ನೀರು ಬರ್ತದೆ, 15 ತನಕ ನೀರು ಕೊಡಲಿಕ್ಕೆ ತೊಂದರೆ ಆಗೋದಿಲ್ಲ ಎಂಬ ಒಂದು ಅಂದಾಜಿನ ಮೇಲೆ ರೈತರಿದ್ದರು. ಇವತ್ತಿವರು 31 ಮಾರ್ಚ್ವರೆಗೂ ನೀರು ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಈಗ ನಾವೆಲ್ಲ ಕಡೆ ತಿರುಗಾಡಿ ನೋಡಿದಾಗ ರೈತರುಗಳನ್ನು ಬಂದಿದ್ದ ವಿಚಾರದ ಪ್ರಕಾರ ಅಧಿಕಾರಿಗಳು ಹೇಳೋದ್ರ ಮುಖಾಂತರ ನೋಡಿದರೆ ಕನಿಷ್ಠ 10 ತಾರೀಕು ಫುಲ್ ಗೇಜ್ ಬರದೇ ಇದ್ದರೆ, 10 ತಾರೀಕು ತನಕ ಫುಲ್ ಗೇಜ್ ಬರದೇ ಇದ್ದರೆ ಈ ಭಾಗದಲ್ಲಿ ಮಸ್ಕಿ, ಮಾನ್ವಿ, ಸಿರಿವಾರ ಹಾಗೂ ರಾಯಚೂರು ಭಾಗದಲ್ಲಿ 60% ಕ್ರಾಪ್ ಹಾಳಾಗ್ತದೆ. ಇದೀಗ ನೇರವಾಗಿ ಸರ್ಕಾರ ಜವಾಬ್ದಾರಿ ವಹಿಸಬೇಕಾಗ್ತದೆ. ಮತ್ತು ಏನು ನಿರ್ಣಯ ತೆಗೆದುಕೊಂಡಿಲ್ಲ 3,500 ಕೊಡಬೇಕಂತೇಳಿ ಶಾಸಕರು, ಅವರು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಗುರ್ತಿದ್ದು 4,000 ಕೇಸಸ್ ಇಲ್ಲದ್ರೆ ಕೆಳಭಾಗಕ್ಕೆ ನೀರು ಬರೋದಿಲ್ಲ ಅಂದರೆ ಗೊತ್ತಿದ್ದರೂ ಸಹಿತ ಈ ಭಾಗದ ಶಾಸಕರು ಒತ್ತಡ ತರಬೇಕಾಗಿತ್ತು, ಆ ಮೀಟಿಂಗ್ನ ಬಹಿಷ್ಕಾರ ಮಾಡಬೇಕಾಗಿತ್ತು. ಅದು ಮಾಡದೆ ಇವರು ಒಪ್ಪಿಗೆ ನೀಡಿ
ಇವತ್ತು 3,500 ಫಿಕ್ಸ್ ಮಾಡಿ ಐ ಸಿ ಸಿ ಸರ್ಕ್ಯುಲರಿಗೆ ಕೊಟ್ಟಿದ್ದಾರೆ. 500 ಕೇಸಸ್ ಕಡಿಮೆ ಆದರೆ ಇಲ್ಲಿ ಪರಿಸ್ಥಿತಿ ಏನಾಗುತ್ತದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅವರು ಮಾಡ್ಕೊಂಡಿಲ್ಲ, ಅದು ಐ ಸಿ ಸಿದ ತೀರ್ಮಾನ. ಇವತ್ತು ರೈತರಿಗೆ ಶಾಪವಾಗಿದೆ. ಇಂಥ ಸಂದರ್ಭದಲ್ಲಿ ಏಪ್ರಿಲ್ 19 ನೀಡಿಕೊಳ್ಳಲಿಕ್ಕೆ ಸರ್ಕಾರ ವತಿಯಿಂದ ಪ್ರಯತ್ನ ಮಾಡ್ತಾಯಿದೆ ಅಂತೇಳಿ ಕೆಲವು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಶ್ರೀರಾಮುಲವರು ಬಂದು ಯಾವುದೇ ಕಾರಣಕ್ಕೆ ಕ್ರಾಪ್ ನುಕ್ಸಾನ ಮಾಡಿಕೊಡೋದಿಲ್ಲ, ತಮ್ಮ ಭದ್ರಾವತಿ ನೀರು ಕೊಡ್ತದೆ ಇಲ್ಲಿ ಮಾನವಿಯಲ್ಲಿ ಭಾಷಣ ಮಾಡಿದರು. ಸಿಂಧನೂರಿನಲ್ಲಿ ಶ್ರೀಮಾನ್ ಯಡಿಯೂರಪ್ಪನವ್ರು ಹೇಳಿದರು ಭದ್ರಾವತಿ ನೀರು ತಂದು ಕ್ರಾಪಕ್ಕೆ ತೊಂದರೆ ಆಗಲಾರ್ದಂಗೆ ನೀರು ಕೊಡ್ತವೆ ಅಂತ ಹೇಳಿದರು. ಮತ್ತೊಬ್ಬರು ಏಪ್ರಿಲ್ 19 ನೀರು ಕೊಡ್ತವೆ ಅಂತ ಕೆಲವು ಮಂದಿ ಕೆಲವರು ಹೇಳಿದರು. ನಾಯಕರುಗಳೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳೋಗ್ಯಾರ, ಯಾರಿಗೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಾನು ಹೇಳೋದು ಜನರ ಈ ಭಾಗದಲ್ಲಿ ರೈತರು ತೊಂದರೆಯಲ್ಲಿದ್ದಾರೆ ಅಂತ ಅವ್ರಿಗೆ ಹೇಳಿದ ಕಾರಣ, ರೈತರು ತೊಂದರೆಯಲ್ಲಿದ್ದಾರೆ ಅಂತ ಗೊತ್ತಾಗದ ಕೂಡಲೇ ಅವರು ಅವ್ರ ಬಾಯಿಗೆ ಬಂದಂಗೆ ಹೇಳೋಗ್ಯಾರ ಒಬ್ಬೊಬ್ಬರು ಒಂದೊಂದು ರೀತಿ. ಅದು ಏನಿದೆ ಪರಿಸ್ಥಿತಿ, ಯಾವ ರೀತಿ ಕೊಡ್ತಾರೆ, ಎಲ್ಲಿವರೆಗೂ ಕೊಡ್ತಾರೆ, ಎಷ್ಟು ನೀರು ತರ್ತಾರೆ, ಈಗಿರೋಂಥ ನೀರು ಎಲ್ಲಿವರೆಗೂ ಬರ್ತದೆ, ಇದ್ರ ಬಗ್ಗೆ ಯಾರ ಹತ್ರ ಕ್ಲಾರಿಟಿ ಇಲ್ಲ. ಸೊ ಇವತ್ತು 31 ತನಕ ಅವರು 4,000 ಕೇಸಸ್ ಕೊಟ್ಟರೆ ಮಾತ್ರ ಈಗ ಈ ಕೊನೆ ಭಾಗಕ್ಕೆ ಹೋಗ್ತದೆ. ಕನಿಷ್ಠ 10 ಎಲ್ಲರೂ 15 ಎಂಬುದು ಐತೆ ರೈತರ ಮೈನಲ್ಲಿ. 80% ನಿಮಗೆ ಇದ್ದು ಕ್ರಾಪ್ ಬರಬೇಕಾದ್ರೆ ಕನಿಷ್ಠ 10 ಏಪ್ರಿಲ್ವರೆಗೂ ಫುಲ್ ನೀರು ಕೊಡಬೇಕು. ಈಗತ್ತು ಸ್ಟೇಟ್ಮೆಂಟ್ ನೋಡಿದ್ವಿ, ಈಗ ಅಲ್ಲಿ ಶಿವಮೊಗ್ಗದಲ್ಲಿಂದ ಇವರು ನಿನ್ನೆವರೆಗೂ ಇಲ್ಲ, ನಾಯಕರುಗಳೆಲ್ಲ ಹೇಳ್ತಿದ್ರು 5 TMC ಕೇಳಿದ್ವಿ, 3 TMC ಕೇಳಿದ್ವಿ ಅಂತೇಳಿ. ಇವತ್ತು ಶಿವಮೊಗ್ಗದಿಂದ ಒಂದು ಸ್ಟೇಟ್ಮೆಂಟ್ ಬಿಡುಗಡೆಯಾಗಿದೆ, 2 TMC ಅಡಿ ನೀರು ಬಿಟ್ಟಿದ್ದೀವಿ ಅಂತೇಳಿ 11 ಸೊ 2 TMC ನೀರು ನಮಗೆ ಹಿಂದಕ್ಕೆ ಅನೇಕ ಬಾರಿ ಇದರ ಅನುಭವ ಈ ಭಾಗದ ಅಧಿಕಾರಿಗಳಿಗೆ, ಈ ಭಾಗದ ರೈತರಿಗೆ, ಈ ಭಾಗದ ರಾಜಕಾರಣಿಗಳಿಗೈತಿ. ನಾವು ಅನೇಕ ಬಾರಿ ಅಲ್ಲಿ ಮೇಲಿಂದ ಬಿಡಿಸಿದ್ದೆ, 8 TMC ಬಿಡಿಸಿದ್ವಿ, 6 TMC ಬಿಡಿಸಿದ್ವಿ, 4 TMC ಬಿಡಿಸಿದ್ವಿ ಕೊನೆಗೆ. ಬಟ್ ಈ ಸಮಯದಲ್ಲಿ ಬಿಟ್ಟಿದ್ದ ನೀರು 2 TMC ಬಿಟ್ಟರೆ ಇಲ್ಲಿಗೆ ಬರೋದು ಭಾಳ, ತುಂಗಭದ್ರಾ ರಿಸರ್ವಾರಿಗೆ ಸೇರೋದು ಭಾಳ ಕಠಿಣವಾದಂಥ ಸಮಸ್ಯೆ. ಯಾಕಂದರೆ ಭದ್ರಾಳಿಯಿಂದ ತುಂಗಭದ್ರಾ ತನಕ ನದಿಯೆಲ್ಲ ಡ್ರೈ ಆಗಿದೆ. ನಡುವಂಥ ಸಿಂಗಟಲೂರು ರಿಸರ್ವಾಯರ್ ಇದೆ, 300 ಕನಿಷ್ಠ 500-600 ಪಂಪ್ ಸೆಟ್ ಇದ್ದಾವೆ. ಈ ನೀರಿಲ್ಲಿ ತಲುಪಿಸ್ಬೇಕಾದ್ರೆ ಹೆಚ್ಚಿನ ಪ್ರಮಾಣ ನೀರು ಬಿಡಬೇಕು, ವೆಲಾಸಿಟಿ ಹೆಚ್ಚಾಗಲಿಕ್ಕೆ. 200 ಪಂಪ್ ಸೆಟ್ಗಳು ಒಂದು 4-5 ದಿವಸ ಬಂದ್ ಮಾಡಬೇಕು. ಆದಾಗ ಮಾತ್ರ ಅರ್ಧ ನೀರು ಸೇರಲಿಕ್ಕೆ ಸಾಧ್ಯ ಆಗ್ತಾ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಾಂದರೆ ಅವ್ರು ಬಿಟ್ಟಿದ್ದ ನೀರು ಇಲ್ಲೇ ನಮ್ಮ ತುಂಗಭದ್ರ ರಿಸರ್ವಾಯರ್ಗೆ ಸೇರಿ ಅದು ರೈತರಿಗೆ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಕೇವಲ 2 TMC ಬಿಡೋದ್ರಿಂದ ನಮ್ಗೆ 10 ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇವಲ 2,000-3,000 ಬಿಟ್ಟರೆ ಅದು ಕಾರ್ಟಿಗೆವರೆಗೂ ಮಾತ್ರ ರೈತರಿಗೆ, ಯಾರಿಗೆ ನೀರು ಪುಷ್ಕಲವಾಗಿ ಸಿಕ್ಕಿದೆ ಈ ಸೀಸನಲ್ಲಿ ಅವ್ರಿಗೆ ಸರಿ ಹೋಗ್ತದೆ. 4,000 ಬಿಟ್ಟಿದ್ರೆ ಮಾತ್ರ ಕೊನೆ ಭಾಗಕ್ಕೆ ನೀರು ಬರ್ತದೆ. ಇವತ್ತು ಬ್ಯಾಲೆನ್ಸ್ ರಾಯಚೂರಿನಲ್ಲಿ ಬ್ಯಾಲೆನ್ಸ್ ರಾಜರಾಯರಿನಲ್ಲಿ 0 ಆಗಿದೆ ನೀರು. ಮಾನವಿ ಕುಡಿಯ ನೀರಿನಲ್ಲಿ 5 m ಕಡಿಮೆ ಆಗಿದೆ. ಈಗ ಸಿಂಧನೂರಿನಲ್ಲಿ ಕುಡಿಯ ನೀರಿನ ಕೆರೆನೂ ಕಡಿಮೆ ಆಗಿದೆ. ಈ ಕುಡಿಯ ನೀರಿನ ಪರಿಸ್ಥಿತಿ ಸಹಿತ ತೊಂದರೆ ಆಗತಕ್ಕಂಥ ಸಂದರ್ಭ ಇದೆ. ಇವನ್ನೆಲ್ಲರನ್ನೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಮನಿಸದೇ ಇದ್ದರೆ ಇವರೇನು ಜನರಿಗೆ ರಾಜಕೀಯಕ್ಕೋಸ್ಕರ ಪೂಳು ಭರವಸೆಗಳು ಕೊಟ್ಕೊಂತ ಹೊಂಟಾರ, ರಥಯಾತ್ರೆ ಮಾಡ್ಕೊಂತ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಈ ಭಾಗದಲ್ಲಿ ಬರ್ತದಂತ ಮಾತನ್ನು ಈ ಸಾರಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ವಿ.